ಅಶ್ವಿನಿ ನೀವೆಂತ ಅಮರ ಪ್ರೇಮಿಗಳು ಆನಂದ್ ನೀನು ಮನಸಾರೆ ಪ್ರೀತಿಸಿದ ಅಶ್ವಿನಿಯನ್ನು ನನಗೆ ದಾರಿ ಹೇರಿದು ಕೊಟ್ಟೆ ನಿನ್ನ ನಿನ್ನ ತ್ಯಾಗಕ್ಕೆ ನನ್ನ ಸಲ್ಯೂಟ್ ಆನಂದ್ ಸಲ್ಯೂಟ್ ನನ್ನಿಂದಾಗಿ ನಿನಗೆ ಮೋಸ ಮಾಡಿದೆ ಕಣ ನಾನು ಪಾಪಿ ಕಣ ಪಾಪಿ ಅನಂತ್ ಪಾಪಿ ಅಮರ್ ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ ಏನಾಗಿದೆ ನಿನಗೆ ನನಗೇನಾಗಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ಅನಂತ್ ನನ್ನ ಕಿವಿಯಾರೇ ಎಲ್ಲ ವಿಷಯವನ್ನು ನಾನು ಕೇಳಿಸ್ಕೊಂಡೆ ಆನಂದ್ ನಾನು ಬದುಕಿರೋದು ಕೆಲವೇ ಕೆಲವು ದಿನಗಳು ಮಾತ್ರ ಆನಂದ್ ಅಮರ್ ನೀನ್ ಕೇಳಿದ ವಿಷಯ ಸುಳ್ಳು ಅಮರ್ ನೀನ್ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗಲ್ಲ ಆಪರೇಷನ್ ಮಾಡಿದ್ರೆ ಡಾಕ್ಟರ್ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಪ್ರತಿಯೊಬ್ಬ ಡಾಕ್ಟ್ರು ರೋಗಿಗಳು ಗುಣವಾಗ್ತಾರೆ ಅಂತ ಹೇಳ್ತಾರೆ ಆದ್ರೆ ಬದುಕೋದು ಸಾಯೋದು ಆ ದೇವರ ಕೈಯಲ್ಲಿ ಇರ್ತದೆ ಆನಂದ್ ಸಾವು ಬಂದಾಗ ತಡೆಯೋಕೆ ಯಾರಿಂದನೂ ಸಾಧ್ಯವಿಲ್ಲ ಸಾಯ್ಬೇಕಾದ್ರೆ ಮನುಷ್ಯ ಒಂದು ಒಳ್ಳೆ ಕೆಲಸ ಮಾಡಬೇಕು ಆಗ ಮಾತ್ರ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಆನಂದ್ ಅದಕ್ಕೆ ಪ್ರಾಣ ಸ್ನೇಹಿತನಾದ ನೀನು ನನಗೆ ಅವ್ನು ಮಾತು ಕೊಡು ಆನಂದ್ ಹೇಳು ಅಮರ್ ನೀನ್ ನಿನ್ನ ಮಾತನ್ನ ನಾನು ಖಂಡಿತ ನಡೆಸ್ಕೊಡ್ತೀನಿ ಆನಂದ್ ಅಕಸ್ಮಾತ್ ನಾನು ಆಪರೇಷನ್ ಸೊತ್ತಾದ್ರೆ ಅಶ್ವಿನಿಯ ಕುಂಕುಮ ಅಳಿಸ್ತೇನೆ ಅವಳಿಗೆ ಬಾಳ್ ಕೊಡ್ಬೇಕು ಆನಂದ್ ಬಾಳ್ ಕೊಡ್ಬೇಕು ಸಾಧ್ಯವಿಲ್ಲ ಅಂತ ಹೇಳಿ ನನ್ನ ಮನಸ್ಸನ್ನು ನೋಯಿಸ್ಬೇಡ ಆನಂದ್ ಅಶ್ವಿನಿ ಸಮಾಜ ದೃಷ್ಟಿಯಲ್ಲಿ ನನ್ನ ಹೆಂಡತಿ ಆದ್ರೆ ಅವಳಿಗೂ ನನಗೂ ದೈಹಿಕ ಸಂಬಂಧ ಇಲ್ಲ ಆನಂದ್ ದೈಹಿಕ ಸಂಬಂಧ ಇಲ್ಲ ಅಶ್ವಿನಿ ಅಗ್ನಿಯಷ್ಟೇ ಪವಿತ್ರವಾದವಳು ಪ್ರೀತಿಸಿದ ನೀವಿಬ್ಬರು ಒಂದಾದಾಗಲೇ ಈ ಅಮರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಆನಂದ್ ಶಾಂತಿ ಸಿಗುತ್ತೆ ನನಗೆ ನೀನು ಮಾತು ಕೊಟ್ಟಿದ್ಯಾ ನಾನು ನೆರವೇರಿಸ್ಕೊಡ್ಲೇಬೇಕು ಆನಂದ್ ಇದೇ ನಿನ್ನ ಈ ಸ್ನೇಹಿತನಿಗೆ ಕೊಡು ಆನಂದ್ ಕಾಣಿಕೆ ಅಮರ್ ಅಮರ್ ನಿಂತ್ಕೊ ಅಮರ್ ಸ್ನೇಹವೋ ಇಲ್ಲ ಧರ್ಮವೋ ವಿಧಿಯೇ ನಾನು ಅಶ್ವಿನಿನ ಮದುವೆಯಾಗಿ ಅವಳ ಮಾಂಗಲ್ಯ ಭಾಗ್ಯನ ಉಳಿಸಲೆ ಏನ್ ಮಾಡ್ಲಿ ನನಗೆ ಯಾವ ದಾರಿನೂ ಕಾಣ್ತಾ ಇಲ್ವಲ್ಲ ಹೌದು ಅಶ್ವಿನಿ ಎಂದಿಗೂ ವಿಧವೆ ಆಗಬಾರ್ದು ಅವಳು ಮುತ್ತೈದೆ ಆಗಿ ಸದಾಕಾಲ ನಗ್ನಗ್ತಾ ಇರಬೇಕು ಭಗವಂತ ನೀನೇ ನನಗೆ ದಾರಿ ತೋರಿಸ್ಬೇಕು